ಹೈಜಬ್ ಹಾಗೆ ಕೇಸರಿ ಶಾಲು ವಿವಾದಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರ ಪರವಾಗಿ ವಕೀಲರ ವಾದ ಏನಾಗಿತ್ತು ಜೊತೆಗೆ ಸರ್ಕಾರದ ಪರ ವಕೀಲರ ವಾದ ಏನು ಹೈಕೋರ್ಟ್ ತೀರ್ಸರಿಸಿಯ ಪೀಠದಲ್ಲಿ ವಾದ ವಿವಾದಗಳು ಹೇಗಿತ್ತು ಅನ್ನೋದಾಗಿಯೂ ಕೂಡ ನೋಡ್ತಾ ಹೋಗೋಣ ಒಂದಷ್ಟು ಉದಾಹರಣೆಗಳನ್ನ ಕೂಡ ಕೊಡಲಾಗಿತ್ತು ಸುದೀರ್ಘವಾಗಿ ಹನ್ನೊಂದು ದಿನಗಳವರೆಗೂ ಕೂಡ ಸುದೀರ್ಘವಾದಂತ ವಾದ ಹಾಗೆ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸದೆ ಇವತ್ತು ತೀರ್ಪು ಹೊರಬೀಳುತ್ತೆ ಇದಕ್ಕೂ ಮುಂಚಿತವಾಗಿ ಏನೇನ್ ನಡೆದಿದೆ ಅನ್ನೋದಾಗಿ ಇಲ್ಲಿ ವಿದ್ಯಾರ್ಥಿಗಳ ಪರ ವಕೀಲರು ದೇವದತ್ ಕಾಮತ್ ಅನ್ನೋದಾಗಿ ಏನ್ ವಾದವನ್ನ ಮಾಡಿದ್ರು ಅಂತ ಕಾಲೇಜಿಗೆ ದಾಖಲಾದಾಗ್ಲಿ ಕೂಡ ಹಿಜಬ್ ಧರಿಸ್ತಾ ಇದ್ದಾರೆ ಇದೀಗ ಅರ್ಜಿಯನ್ನು ಸಲ್ಲಿಸಿರುವಂತಹ ವಿದ್ಯಾರ್ಥಿ ಪರ ವಕೀಲರು ಮಾಡ್ತಾ ಇರುವಂತಹ ವಾದ ಇದು ಮಾಡಿದಂತಹ ವಾದ ಕಾಲೇಜಿಗೆ ದಾಖಲಾದಾಗ್ ನಿಲ್ಲೂ ಕೂಡ ಹಿಜಬ್ ಅನ್ನ ಧರಿಸಿ ಬರ್ತಾ ಇದ್ದಾರೆ ಸಮವಸ್ತ್ರ ಬಣ್ಣದ ಹಿಜಬ್ ಅನ್ನೇ ಧರಿಸ್ತಾ ಇದ್ದಾರೆ ಅಲ್ಲಿ ಬುರ್ಕಾ ಅನ್ನುವಂತ ವಿಚಾರಗಳು ಬರೋದಿಲ್ಲ ಸಮವಸ್ತ್ರದ ಬಣ್ಣದ ಹೆಜುಬನೇ ಧರಿಸಿ ಬರ್ತಿದ್ದಾರೆ ಅದು ಇವತ್ತು ನಿನ್ನೆಯದಲ್ಲ ಕಾಲೇಜ್ಗೆ ದಾಖಲಾದಾಗ ಕೂಡ ಹೆಜುಬನ್ನ ಧರಿಸಿನೇ ಬರ್ತಾ ಇದ್ದಾರೆ ಅನ್ನೋದಾಗಿ ದೇವದತ್ ಕಾಮತ್ ತಮ್ಮ ವಾದವನ್ನ ಮಂಡಿಸ್ತಾ ಇದ್ರು ಜೊತೆಗೆ ಹೆಜುಬ್ ಹಾಗೆ ಬುರ್ಕಾ ಧರಿಸಬೇಕು ಅಂತ ಧರ್ಮ ಗ್ರಂಥದಲ್ಲಿ ಇದೆ ಸುಖ ಸುಮ್ಮನೆ ಅಲ್ಲ ಧರ್ಮ ಗ್ರಂಥದಲ್ಲೂ ಕೂಡ ಹಿಜ ಬುರ್ಕಾವನ್ನ ಧರಿಸಬೇಕು ಅನ್ನೋದಾಗಿ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಧರಿಸಿ ಬರ್ತಾ ಇದ್ದಾರೆ ಅಂತ ಏನು ಶಾಸಕರಿಗೆ ಸಮವಸ್ತ್ರದ ಅಧಿಕಾರ ನೀಡಿದ್ದು ಸರಿಯಲ್ಲ ಅನ್ನೋದಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ವಾದ ಮಾಡುವಂತಹ ವೇಳೆಯಲ್ಲಿ ದೇವದತ್ತ ಕಾಮತ್ ಅವರು ಶಾಸಕರಿಗೆ ಸಮವಸ್ತ್ರದ ಅಧಿಕಾರವನ್ನ ನೀಡಿದ್ದು ಸರಿಯಲ್ಲ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಇತರರಿಗೆ ಹಸ್ತಾಂತರ ಮಾಡೋ ಹಾಗೆ ಇಲ್ಲ ಸರ್ಕಾರದ ಜವಾಬ್ದಾರಿಯನ್ನ ಸರ್ಕಾರವೇ ನಿಭಾಯಿಸಬೇಕಾಗತ್ತೆ ಅದರ ಹೊರತಾಗಿ ಅದನ್ನ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡೋದು ಸರಿಯಲ್ಲ ಅನ್ನೋದಾಗಿ ವಕೀಲರು ವಾದವನ್ನ ಮಂಡಿಸಿದ್ರು ವಿದ್ಯಾರ್ಥಿಗಳ ಪರ ವಕೀಲ ವಾದವನ್ನ ಮಂಡಿಸಿರೋದು ಸರ್ಕಾರ ತನ್ನ ಜವಾಬ್ದಾರಿಯನ್ನ ಇತರರಿಗೆ ಹಸ್ತಾಂತರ ಮಾಡೋ ಹಾಗೇನೆ ಇಲ್ಲ ಇನ್ನು ಕೇರಳ ಮದ್ರಾಸ್ ಬಾಂಬೆ ಹೈಕೋರ್ಟ್ನ ತೀರ್ಪನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಇನ್ನು ಮುಂದೆ ನೋಡುದಾದ್ರೆ ರವಿವರ್ಮ ಕುಮಾರ್ ಅವರು ಅರ್ಜಿದಾರರ ಪರ ವಕೀಲರಿವರು ಕಾಲೇಜು ಅಭಿವೃದ್ಧಿಗೆ ಶಾಸನಬದ್ಧ ಅಧಿಕಾರ ಇಲ್ಲ ಕಾಲೇಜು ಅಭಿವೃದ್ಧಿ ಮಂಡಳಿ ಈ ರೀತಿಯಾದಂತಹ ತೀರ್ಪನ್ನು ತೆಗೆದುಕೊಳ್ಳುತ್ತೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅಲ್ಲಿ ಶಾಸನಬದ್ಧ ಅಧಿಕಾರ ಇರೋದಿಲ್ಲ ಸರ್ಕಾರ ತನ್ನ ಅಧಿಕಾರವನ್ನು ಸಿಗೆ ಹಸ್ತಾಂತರಿಸೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯಾಗೂ ಕೂಡ ಸರ್ಕಾರ ತನ್ನ ಅಧಿಕಾರ ತೀರ್ಪನ್ನು ಸಿ ಡಿ ಸಿಗೆ ಹಸ್ತಾಂತರ ಮಾಡೋ ಹಾಗೆ ಇಲ್ಲ ಶಾಸಕರ ನೇತೃತ್ವದ ಅಭಿವೃದ್ಧಿ ಸಮಿತಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಶಾಸಕರ ನೇತೃತ್ವದ ಅಭಿವೃದ್ಧಿ ಸಮಿತಿ ಏನಿದೆ ಅದನ್ನ ಸಮರ್ಥಿಸಿಕೊಂಡಿರೋದು ಇನ್ನು ಸಿಡಿಸಿಯ ಇತರೆ ಸದಸ್ಯರನ್ನ ಶಾಸಕರೇ ಆಯ್ಕೆ ಮಾಡ್ತಾರೆ ಸಿಡಿಸಿ ತೀರ್ಪಿಗಾಗಿ ಕಾಯುವುದಾದ್ರೆ ಅಲ್ಲಿ ಯಾವ ರೀತಿಯಾಗಿ ಶಾಸಕರ ಸದಸ್ಯರ ಆಯ್ಕೆ ಆಗುತ್ತೆ ಅನ್ನೋದಾಗಿ ಅಲ್ಲಿ ಶಾಸಕರೇ ಸಿಡಿಸಿಯ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ತಮ್ಮ ವಾದದಲ್ಲಿ ಇನ್ನು ಶಾಸಕರಿಗೆ ಕಾಲೇಜಿನ ಆಡಳಿತ ನೀಡುವುದೇ ಕಾನೂನು ಬಾಹಿರ ಅನ್ನೋದಾಗಿ ವಾದಿಸಿದ್ದಾರೆ ಕಾಲೇಜಿನ ಆಡಳಿತವನ್ನ ಶಾಸಕರಿಗೆ ನೀಡುವುದು ಅದು ಕಾನೂನು ಬಾಹಿರ ಅನ್ನೋದಾಗಿ ಅರ್ಜಿದಾರರ ಪರ ವಕೀಲ ರವಿವರ್ಮ ಕುಮಾರ್ ವಾದವನ್ನು ಮಂಡಿಸಿದ್ದಾರೆ ಇನ್ನು ಸಜ್ಜನ್ ಪೂವಯ್ಯ ಶಾಲಾ ಆಡಳಿತ ಮಂಡಳಿ ಪರವಾಗಿ ವಾದವನ್ನ ಮಂಡಿಸಿರುವಂತಹ ವಕೀಲರು ಸಿಡಿಸಿ ಸಾವಿರದ ಒಂಬೈನೂರ ಶಿಕ್ಷಣ ಕಾಯ್ದೆಯ ಅನುಗುಣವಾಗಿ ಸಮವಸ್ತ್ರ ಜಾರಿಗೆ ತಂದಿದೆ ಸಿಡಿಸಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಶಿಕ್ಷಣ ಕಾಯ್ದೆಯ ಅನುಗುಣವಾಗಿ ಸಮವಸ್ತ್ರವನ್ನ ಜಾರಿಗೆ ತಂದಿರೋದು ಈ ಹಿಂದೆ ಆಗಿರುವಂತದನ್ನ ಕೂಡ ರಿವೀಲ್ ಮಾಡುವಂತಹ ಕೆಲಸ ಅವರು ವಾದ ಮಾಡುವಂತಹ ಸಮಯದಲ್ಲಿ ಮುಂದಿಟ್ಟಿದ್ದಾರೆ ಸಮವಸ್ತ್ರ ಜಾರಿಗೆ ತರೋದು ಸಮಾನತೆಗಾಗಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಬೇರೆ ಯಾವ ಉದ್ದೇಶಗಳು ಕೂಡ ಇಲ್ಲ ಸಮವಸ್ತ್ರ ಜಾರಿಗೆ ತಂದಿರೋದು ಸಮಾನತೆಗಾಗಿ ಅನ್ನೋದಾಗಿ ಹೇಳಿದ್ದಾರೆ ಇನ್ನು ಸಿಡಿಸಿಗೆ ಸಮವಸ್ತ್ರ ಜಾರಿಗೆ ತರುವ ಅವಕಾಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಪ್ಪಿಗೆ ಇತ್ತು ಅನ್ನೋದಾಗಿ ತಮ್ಮ ವಾದವನ್ನು ಮಂಡಿಸಿರೋದು ಇನ್ನು ಸಿಡಿಸಿಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿ ಕಾಲೇಜಿನ ಬಗ್ಗೆ ತೀರ್ಮಾನಿಸುವಂತಹ ಅಧಿಕಾರ ಇದೆ ಅನ್ನೋದಾಗಿ ಹೇಳಿದ್ದಾರೆ ಇದಕ್ಕೂ ಮುಂಚಿತವಾಗಿ ರವಿವರ್ಮ ಅವರು ಆ ರೀತಿಯಾದಂತಹ ಶಾಸನಬದ್ಧ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಅವರ ವಾದಕ್ಕೆ ಇವರು ಯಾವ ರೀತಿಯಾಗಿ ವಾದವನ್ನು ಮಂಡಿಸಿದ್ರು ಅನ್ನೋದಾಗಿ ನೋಡೋದಾದ್ರೆ ಸಿಡಿಸಿಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿ ಹಾಗೆ ಕಾಲೇಜಿನ ಬಗ್ಗೆ ತೀರ್ಮಾನಿಸುವಂತ ಅಧಿಕಾರ ಇದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಇವರು ಇನ್ನು ಸಿ ಡಿಸಿಯಲ್ಲಿ ಒಬ್ರೇ ಅಧಿಕಾರವನ್ನ ಚಲಾಯಿಸುವುದಿಲ್ಲ ಅನ್ನೋದು ಇವರ ವಾದ ಆಗಿತ್ತು ಸಿ ಡಿಸಿಯಲ್ಲಿ ಒಬ್ಬರೇ ಅಧಿಕಾರವನ್ನ ಚಲಾಯಿಸುವುದಿಲ್ಲ ಅಲ್ಲಿ ಒಂದಷ್ಟು ಸದಸ್ಯರುಗಳು ಇರ್ತಾರೆ ಎಲ್ಲರ ಒಮ್ಮತ ಇರುತ್ತೆ ಒಬ್ರೇ ಕುಳಿತು ಅಧಿಕಾರವನ್ನ ಚಲಾಯಿಸುವುದಿಲ್ಲ ಅನ್ನೋದಾಗಿ ತಮ್ಮ ವಾದವನ್ನ ಮಂಡಿಸಿದ್ರು ಇನ್ನು ಶಾಲೆಯ ಮಕ್ಕಳು ಪೋಷಕರು ಶಾಸಕರು ಉಪನ್ಯಾಸಕರು ಎಲ್ಲರೂ ಕೂಡ ಇರ್ತಾರೆ ಶಾಲಾ ಮಕ್ಕಳು ಪೋಷಕರು ಶಾಸಕರು ಎಲ್ಲರ ಅಭಿಪ್ರಾಯಗಳು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಜೊತೆಗೆ ಉಪನ್ಯಾಸಕರು ಕೂಡ ಇದರಲ್ಲಿ ಇರ್ತಾರೆ ಅನ್ನೋದು ಅವರ ವಾದವಾಗಿತ್ತು ಹೀಗೆ ಶಾಲಾ ಆಡಳಿತ ಮಂಡಳಿಯ ಪರ ವಕೀಲ ಸಜ್ಜನ್ ಪೂವಯ್ಯ ತಮ್ಮ ವಾದವನ್ನು ಮಂಡಿಸಿದ್ರು ಇನ್ನು ಮುಂದೆ ನೋಡೋದಾದ್ರೆ ಪ್ರಭುಲಿಂಗ ನಾವಡಗಿ ಸರ್ಕಾರಿ ಪರ ವಕೀಲರು ಏನು ವಾದವನ್ನು ಮಂಡಿಸಿದ್ರು ಅನ್ನೋದಾಗಿ ನೋಡೋದಾದ್ರೆ ವಿದ್ಯಾರ್ಥಿನಿಯರು ಹಿಜಬ್ ಧರಿಸುವುದು ಧಾರ್ಮಿಕ ಆಚರಣೆಯಾಗಿದೆ ಅನ್ನೋದನ್ನ ಸಾಬೀತುಪಡಿಸಿಲ್ಲ ಯಾವುದೇ ರೀತಿಯಾಗಿ ಹೆಜಬನ್ನು ಧರಿಸೋದು ಧಾರ್ಮಿಕ ಆಚರಣೆ ಅನ್ನೋದು ಇಲ್ಲಿವರೆಗೂ ಕೂಡ ಸಾಬೀತು ಪಡಿಸಿಲ್ಲ ಅನ್ನೋದು ಅವರು ವಾದವಾಗಿತ್ತು ಇನ್ನು ಸಮವಸ್ತ್ರ ಸಂಹಿತೆಯ ಸರ್ಕಾರದ ವಾದಕ್ಕೆ ಹೆಚ್ಚಿನ ತೂಕ ಇದೆ ಸಮವಸ್ತ್ರ ಸಂಹಿತೆ ಅನ್ನೋದಾಗಿ ಇದೀಗ ಸರ್ಕಾರ ಮುಂದಿಟ್ಟಿರುವಂತಹ ವಾದಕ್ಕೆ ಹೆಚ್ಚಿನ ತೂಕ ಇದೆ ಅನ್ನೋದಾಗಿ ಅವರು ವಾದವನ್ನು ಮಂಡಿಸಿದ್ರು ಇನ್ನು ವಿಷಯವು ಧರ್ಮದ ಮೂಲ ಅಂಶದ ಭಾಗವಾಗಿದ್ರೆ ಮಾತ್ರ ಆಚರಣೆಗೆ ಕಡ್ಡಾಯವಾಗಿರುತ್ತೆ ಒಂದ್ ವೇಳೆ ಅದು ಧರ್ಮದ ಮೂಲ ಅಂಶ ಆಗಿದ್ರೆ ಸೊ ಆ ರೀತಿಯಾದಂತಹ ಆಚರಣೆಗೆ ಆಚರಣೆ ಕಡ್ಡಾಯ ಆಗಿರುತ್ತೆ ಅನ್ನೋದಾಗಿ ಅವರು ತಮ್ಮ ಅಭಿಪ್ರಾಯವನ್ನ ವಾದ ಮಂಡಿಸುವುದರ ಮೂಲಕವಾಗಿ ಹೊರ ಹಾಕಿರೋದು ಈ ಪ್ರಕರಣದಲ್ಲಿ ಅಭ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ವಾದವನ್ನ ಮಂಡಿಸಲಾಗ್ತಿದೆ ಅನ್ನೋದಾಗಿ ಪ್ರತಿವಾದವನ್ನ ಮಾಡಿದ್ರು ಇಲ್ಲಿ ಅಭಿವೃದ್ಧಿ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅದರ ಅಡಿಯಲ್ಲಿ ವಾದವನ್ನು ಮಂಡಿಸಲಾಗ್ತಿದೆ ಅನ್ನೋದಾಗಿ ಪ್ರತಿವಾದವನ್ನ ಮಾಡಿರೋರು ಪ್ರಭುಲಿಂಗ ನಾವಡಗಿ ಸರ್ಕಾರಿ ಪರ ವಕೀಲರಿ ಇವರು ಈ ರೀತಿಯಾಗಿ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಇದೀಗ ಹೈಕೋರ್ಟ್ ಕೂಡ ಆಲಿಸಿದೆ ಇನ್ನೇನು ತೀರ್ಪಿಗಾಗಿ ಇಡೀ ರಾಜ್ಯ ಕಾಯ್ತಾ ಇದೆ ಒಂದಷ್ಟು ಅರ್ಜಿದಾರರ ಪರವಾಗಿ ಹಾಗೆ ವಿದ್ಯಾರ್ಥಿಗಳ ಪರವಾಗಿ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೆ ಸರ್ಕಾರಿ ಪರವಾಗಿ ವಾದ ಪ್ರತಿವಾದಗಳು ಮಂಡನೆ ಆಗಿದೆ